ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ನಾನಿಲ್ಲಿ ರಾಮನಗರ ಜಿಲ್ಲೆ ಹತ್ರ ಒಂದು ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಒಂದಿದೆ, ಅಲ್ಲಿಗೆ ಬಂದಿದ್ದೀನಿ. ಬಟ್ ಏನಂದರೆ ಇಲ್ಲಿ ರಿನೋವೇಟ್ ಕಾರ್ಯ ನಡೀತಾ ಇದೆ, ದೇವಸ್ಥಾನದ ರಿನೋವೇಷನ್ನು. ಸೊ ಇವಾಗ ನೀವು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ರಿನೋವೇಷನ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ. ಆ್ಯಂಡ್ ಇದು ಸುತ್ತಮುತ್ತ ತೋರಿಸ್ತೀನಿ, ಬನ್ನಿ, ಚೆನ್ನಾಗಿದೆ. ಸೊ ಇದು ಟೆಂಪಲ್ ರಿನೋವೇಷನ್ ನಡೀತಾ ಇದೆ, ಹಳೆ ದೇವಸ್ಥಾನ, ಈಶ್ವರನ ದೇವಸ್ಥಾನ ಇದು, ಯಾರೂ ಇಲ್ಲ. ಆ್ಯಂಡ್ ಇದು ಪ್ಲೇಸಿನ ಇದು ಸುತ್ತಮುತ್ತಿನ ಪರಿಸರ. ಸೊ ಕಾರು ಟೆಂಪಲ್ವರೆಗೂ ಬರುತ್ತೆ, ಬಟ್ ಟೆಂಪಲ್ ಇನ್ನು ರಿನೋವೇಷನ್ನ ನಡೀತಾ ಇರೋದ್ರಿಂದ ಕ್ಲೋಸ್ ಆಗಿದೆ, ಯಾರೂ ಇಲ್ಲ ಇಲ್ಲಿ. ಆ ಕಡೆ ಸ್ವಲ್ಪ ಜಾಗ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಮೋಸ್ಟ್ಲಿ ದೇವರು ಇಲ್ಲಿರುತ್ತೆ, ಕ್ಲೋಸ್ ಮಾಡಿದ್ದಾರೆ, ಯಾರೂ ಇಲ್ಲ. ಇದು ಮೇಲ್ಗಡೆಯಿಂದ ವೀವು. ಆಪೋಸಿಟ್ ಸೈಡ್ ಒಂದು ದೇವಸ್ಥಾನ ಇದೆ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ ಅಲ್ಲಿಗೆ. ಸೊ ಇವಾಗ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಿಂದ ಕೆಳಗೆ ಇಳಿದು ಈ ಕಡೆ ಬಂದ್ವಿ. ಇಲ್ಲಿ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನ ಬಂದು ಸುಮಾರು 1200 ವರ್ಷ ಹಳೆ ದೇವಸ್ಥಾನ, ಬನ್ನಿ ದೇವಸ್ಥಾನ ಆಗಿದೆ ಅಂತ ನೋಡೋಣ. ಇದು ಎದುರು ಕಾಣಿಸೋದು ದೇವಸ್ಥಾನದ ಎಂಟ್ರೆನ್ಸ್ ಆರ್ಚು. ಕಾರಲ್ಲಿ ನೀವು ಮೇಲೆ ಇಲ್ಲಿ ದೇವಸ್ಥಾನದವರೆಗೂ ಬರ್ಬೋದು. ಸೊ ಇದೆಲ್ಲ ಪಾರ್ಕಿಂಗ್ ಸ್ಪಾಟ್ ಇರುತ್ತೆ, ಇದು ದೇವಸ್ಥಾನದ ಎಂಟ್ರಿ. ದೇವಸ್ಥಾನದ ಎಂಟ್ರೆನ್ಸ್. ಸೊ ಇಲ್ಲಿ ಹೊರಗಡೆಯಿಂದ ವ್ಯೂ ಈ ಥರ ಇರುತ್ತೆ, ಬೆಟ್ಟದ ಮೇಲಿಂದ ವ್ಯೂ. ಇಲ್ಲಿ ಗ್ರಿಲ್ ಹಾಕಿದ್ದಾರೆ, ಅದರಿಂದ ಆದಷ್ಟು ಪ್ರಯತ್ನ ಮಾಡಿದ್ದೀನಿ ಶೂಟ್ ಮಾಡೋಕ್ಕೆ. ಈ ಥರ ಗ್ರಿಲ್ ಹಾಕಿದ್ದಾರೆ, ವ್ಯೂ ಅಷ್ಟೇ, ನಂಗೆ ಗೊತ್ತಾಗಲ್ಲ. ಸೊ ಸುತ್ತನೂ ಹಿಂಗೆ ಇದೆ, ಚೆನ್ನಾಗಿದೆ. ಸೊ ಈ ಕಡೆ ಇಲ್ಲಿ ನೋಡಿ, ಅಲ್ಲಿ ಒಂದು ಕೆರೆ ಇದು ಇದೆ, ಮತ್ತು ಇಲ್ಲಿ ಬಿಲ್ಡಿಂಗ್ದೆಲ್ಲ ಕಾಣಿಸುತ್ತಲ್ಲ ಅದು ಬಂದು ಬೇವೂರು ಅಂತ. ಇಲ್ಲೆಲ್ಲ ಇದು ಹಳ್ಳಿ, ಬೇವೂರು ನಿಯರ್ ಬೈ ಈ ದೇವಸ್ಥಾನ ಇದೆ, ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅಂತ. ಅದೆಲ್ಲ ಬೇವೂರು ಹಳ್ಳಿ. ಆ್ಯಂಡ್ ಇದು ಬೆಟ್ಟದ ಮೇಲೆ ಇಲ್ಲೊಂದು ಮಂಟಪ ಮಾಡಿದ್ದಾರೆ. ಆ್ಯಂಡ್ ಆ ಕಡೆ ಅಲ್ಲಿ ರಾಮಾನುಜಾಚಾರ್ಯ ಇರ್ತಾರೆ, ಒಂದು ಶಿಲೆ ಇದೆ. ಆ್ಯಂಡ್ ಇಲ್ಲೇ ಮುಂದೆ ಕಲ್ಯಾಣಿನೂ ಇದೆ, ಬನ್ನಿ ತೋರಿಸ್ತೀನಿ. ಇದು ಬಂದು ಇವರು ಬಂದು ರಾಮಾನುಜಾಚಾರ್ಯರು ಒಂದು ವಿಗ್ರಹ ಮಾಡಿದ್ದಾರೆ. ಈ ಕಡೆ ಇಲ್ಲಿ ಕಲ್ಯಾಣಿ ಉಂಟು. ಇದು ಕಲ್ಯಾಣಿ. ಇದು ದೇವಸ್ಥಾನದ ಹೊರಭಾಗ, ಇದು ಗರ್ಭಗುಡಿ ಹತ್ರ ಇರ್ತಕ್ಕಂಥ ಒಂದು ಗೋಪುರ.
ಇದು ಒಂದು ಬೇವೂರು ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅಂತ. ಸೊ ಮ್ಯಾಪ್ ಹಾಕಿದ್ರೆ ನೀವು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಇಲ್ಲಿ ಬರ್ಬೋದು ಗಾಡಿಯಲ್ಲಿ ಅಥವಾ ಬಸ್ಸು ಬರುತ್ತೆ. ಬಸ್ಸು ಇದೆ ಚನ್ನಪಟ್ಟಣದಿಂದ, ಆ್ಯಂಡ್ ಚನ್ನಪಟ್ಟಣದಿಂದ ಬಸ್ ಇದೆ, ಅಲ್ಲಿಂದ ನೀವು ಆಟೋ ಮಾಡ್ಕೊಂಡು ಬರಬೇಕು. ಸೊ ಇದು ಪೂರ್ತಿ ಬಂಡೆ ಮೇಲೆ ಇರ್ತಕ್ಕಂಥದ್ದು ಒಂದು ದೇವಸ್ಥಾನ, ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ಮೇಲೆ ತುಳಸಿ ಗಿಡ ಇದೆ, ತುಳಸಿ ಕಟ್ಟೆಗಳಿಗೆ ಆಂಜನೇಯ ಸ್ವಾಮಿ ಇದ್ದಾರೆ. ಈ ದೇವಸ್ಥಾನ ಬಂದು ಸುಮಾರು 1200 ವರ್ಷ ಹಳೆಯದಾದಂಥ ಒಂದು ದೇವಸ್ಥಾನ. ಇಲ್ಲಿ ದೇವ್ರ ಪಾದ ಇದೆ, ಸ್ವಲ್ಪ ರಚ್ಚೆ ಮಾತಾಡ. ಈ ಕಡೆ ಆಂಜನೇಯ ಸ್ವಾಮಿಯವರು ಇದ್ದಾರೆ. ಇದು ಒಂದು ವ್ಯಾಸರಾಯರು ಪ್ರತಿಷ್ಠಾಪನೆ ಆಗಿರುವಂಥ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿಯವರು. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಈ ಪುಣ್ಯಕ್ಷೇತ್ರದ ಮೂಲ ಸ್ಥಾನವನ್ನು ಕೇಳಿದಾಗ ಹಿಂದುಗಡೆ ಒಂದು ದೇವಸ್ಥಾನ ಇದೆ, ಸಿದ್ದರಾಮೇಶ್ವರ ದೇವಸ್ಥಾನ. ಅಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಅಂದಿನ ಅರ್ಚಕರು ಜಡೆಯಮ್ಮ ಅಂತ ಒಡೆಯರು, ಅಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಸ್ವಾಮಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಪ್ರತಿಧ್ವನಿ ಬರ್ತಾ ಇತ್ತು. ಆ ಪ್ರತಿಧ್ವನಿ ಬಂದಾಗ ಅರ್ಚಕರು ಏನಪ್ಪ ಇದೀತಾರೆ ಪ್ರತಿಧ್ವನಿ ಬರ್ತಾ ಇದೆ ಅಂತಾಗ ಭಯವಿಡದಾದಾಗ ಸ್ವಾಮಿನ ನಾವು ಏನೂ ಮಾಡೋಕ್ಕಾಗದೆ ಹೊರಟು ಬಂದ್ಬಿಡ್ತಾರೆ, ಅವ್ರು ಪೂಜೆ ಮಾಡ್ತಾ ಬಂದ್ಬಿಡ್ತಾರೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಊರು ನಾಯಿಗಳನ್ನೆಲ್ಲನೂ ಅವರು ಅರ್ಚಕರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮಲ ನಾಯಿಗಳನ್ನ ಓಡಿಸ್ತದೆ, ಮಲನೇ ನಾಯಿಗಳನ್ನ ಓಡಿಸ್ತದೆ. ಅಂಥ ಸಂದರ್ಭದಲ್ಲಿ ಹೋಗಿ ಏನೋ ಭಾಳ ವಿಶೇಷ ಇದೆ ಅಂತ ಹೇಳಿ ಆ ಜಡೆಯಮ್ಮಂತ ಒಡೆಯರು ಸಂಧ್ಯಾ ವಂದನೆ ಎಲ್ಲ ಮುಗಿಸಿ ಒಳಗಡೆ ಹೋಗಿ ನೀನು ಕೇಳಿದಾಗ ಆ ಸಂದರ್ಭದಲ್ಲಿ ವಿಷ್ಣು ಮಹಾವಿಷ್ಣು ರೂಪದಲ್ಲಿ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಈ ಮುಂದೆ ಕಾಣುವಂಥ ಗೋಳುಗುಡ್ಡೆ ಮೇಲೆ ನನ್ನನ್ನು ಪ್ರತಿಷ್ಠೆ ಮಾಡು, ಅಲ್ಲಿ ನಾನು ನಿನ್ನ ಜೋಳಿಗೆ ಅಂದ್ರೆ ಇವತ್ತೆಲ್ಲ ನಾನು ಬ್ಯಾಗ್ ಹಂಚ್ಕೊಂಡಿದ್ವಿ ಅವೆಲ್ಲ ಜೋಳಿಗೆ, ಆ ಜೋಳಿಗೆಲಿ ನಾನು ನಿನಗೆ 7 ಮಲ್ಲಿಗೆ ಕೆಜಿ ತೂಕ ನಾನು ಬರ್ತೀನಿ, ನಾನು ಎಲ್ಲಿ ಬಾರವ ಆಯ್ತು ನಾನು ಇಡೀ ಅಂತ ಹೇಳಿದ್ರು. ಅದೇ ರೀತಿ ಎತ್ಕೊಂಡ್ಬರ್ಬೇಕಾದ್ರೆ ಶಂಕರು ಜಾಕ್ಟರು ನಾದಸ್ವರ್ಮ ಅಂತ ಬರ್ತಾರೆ. ಬರಬೇಕಾದ್ರೆ ಇಲ್ಲಿ ಪ್ರತಿಷ್ಠೆ ಮಾಡಿ ಸ್ವಾಮಿನ ಇದು ಮಾಡ್ತಾರೆ. ಪ್ರತಿಷ್ಠೆ ಮಾಡಿದಾಗ ಸ್ವಾಮಿಗೆ ನೆರಳಬೇಕಾಗಿತ್ತು. ಆ ಗರ್ಭಗುಡಿನ ಇವತ್ತು ಕೂಡ 4 ಕಲ್ಲುಗಳಲ್ಲೇ ಮಾತ್ರ ಮಾಡಿ ಒಂದು ಮಂಟಪ ಮಾಡಿದ್ದಾರೆ. ಆ ಮಂಟಪ ಈಗಲೂ ಇದೆ. ಈ ಸ್ವಾಮಿ ಮಾತಾಡ್ಕೊ ಬಂದಂಥ ದೈವ ಇದು, ಉದ್ಭವ ಮೂರ್ತಿ ಅಂತ ಹೇಳಿದ್ರು ತಪ್ಪಾಗಲಾರದು. ಒಳಗಡೆ ಒಂದು ಉದ್ಭವ ಮಾತಾಡಿದಂಥ ಒಂದು ಪ್ರತಿಧ್ವನಿ ಇರೋದ್ರಿಂದ ಉದ್ಭವ ಮೂರ್ತಿ ಅಂತ ಹೇಳಿದ್ರಾಗ ಸಾಧ್ಯ ಅಂತ ಹೇಳಿ. ಎಷ್ಟು ವರ್ಷಗಳಾಗಿದೆ ಸರ್? 1200 ವರ್ಷಗಳಾಗಿದೆ. ಇದು ಆಂಜನೇಯ ಸ್ವಾಮಿ, ಇಲ್ಲಿ ಆಂಜನೇಯ ವ್ಯಾಸರಾಜರ ಪ್ರತಿಷ್ಠೆ. ಅದು ಕೂಡ ಸ್ವಾಮಿಯವರ ಇದಾಗಿದ್ದಾಗ ಅವ್ರ ರಕ್ಷೆ ಆಗಿರ್ಬೇಕು ಅಂತ ಹೇಳಿ ಆಂಜನೇಯನ ವ್ಯಾಸರಾಜರ ಪ್ರತಿಷ್ಠೆ. ಇದು ದೇವಸ್ಥಾನ. ರಾಮಾನುಜಾಚಾರ್ಯರು ಕೂಡ ಈ ನಮ್ಮ ದೇವಾಲಯಕ್ಕೆ ಬಂದು ಹೋಗಿದ್ದಾರೆ ಅನ್ನೋ ಪ್ರತೀತಿ ಇದೆ. ರಾಮಾನುಜರ ವಿಗ್ರಹ ಮತ್ತೆ ಆಳ್ವಾರ ವಿಗ್ರಹಗಳು ಎಲ್ಲ ಇದೆ. ದೇವಸ್ಥಾನದ ಸಮಯ ಸರ್? ಸಮಯ ಬೆಳಿಗ್ಗೆ 9 ಒಂಬತ್ತು ಗಂಟೆಯಿಂದ 10 ಗಂಟೆವರೆಗೆ ಇರ್ತೀವಿ, ಮತ್ತೆ 4 ಗಂಟೆ ಇದೆ. ಪ್ರತಿ ಶನಿವಾರ ಭಾನುವಾರ ಫುಲ್ ಡೇ ಇರ್ತೀವಿ. ಇದು ಬೇರೆ ವಿಶೇಷತೆ ಏನಿದೆ? ಎಲ್ಲ ಹಬ್ಬ ವಾರಗಳಲ್ಲಿ ಪಾಂಚಾರಾಧಕ ಆಗಮ ರೀತಿಯಲ್ಲಿ ಏನ್ ನಡೆಯುತ್ತೋ ಅದೆಲ್ಲ ನಡೆಯುತ್ತೆ. ಎಲ್ಲ ನಡೆಯುತ್ತೆ. ಪಾಂಚ ಆಗಮದಲ್ಲಿ ಏನು ವಿಶೇಷವಾಗಿದೆಯೋ ಅದೆಲ್ಲ ನಡೆಯುತ್ತೆ, ಯಾವ ತೊಂದರೆನೂ ಇಲ್ಲ. ಪ್ರತಿ ಹಬ್ಬಗಳಲ್ಲಿ ಪ್ರತಿ ಉತ್ಸವಗಳಲ್ಲಿ ಆಯಾ ಏನು ಸಂದರ್ಭ ಇದೆಯೋ ಅದೆಲ್ಲ ನಡೆಯುತ್ತೆ. ಸರಿ ಸ್ವಾಮಿ, ಧನ್ಯವಾದ. ಇದು ಉತ್ಸವ ಮೂರ್ತಿಗಳು, ಇದು ಉತ್ಸವ ಮೂರ್ತಿಗಳು. ಮತ್ತೆ ಇಲ್ಲಿ ಇದ್ದಾರೆ ವೆಂಕಟೇಶ್ವರ ಸ್ವಾಮಿ, ತಿಮ್ಮಪ್ಪ ಅಂತಾನೂ ಕರೀತಾರೆ. ಸೊ ಇದು ತಿಮ್ಮಪ್ಪ ಸ್ವಾಮಿ.